ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು. 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಯೂ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363, 9164921211. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆ 55 ವಾರ್ಡ್ಗಳಲ್ಲಿ ನಡೆದ ಶಾಂತಿಯುತ ಮತದಾನ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ಕುಟುಂಬ ಸಮೇತ ಮತ ಚಲಾಯಿಸಿದ ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಅಂಗವಾಗಿ ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಗೆ ನೆರವೇರಿದ ಪೂಜೆ. ವಾರ್ತೆಗಳ ವಿವರ. 55 ವಾರ್ಡ್ಗಳಿಗೆ ಸೆಪ್ಟೆಂಬರ್ 3 ನಡೆದ ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಮತದಾನ ಶಾಂತಿಯುತವಾಗಿ ನಡೆಯಿತು. ಇನ್ನು ಶ್ರಾವಣ ಮಾಸದ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಹಾಗೂ ಮುಸ್ಲಿಂ ಬಾಂಧವರ ಪ್ರಾರ್ಥನೆ ಹಿನ್ನೆಲೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬರದೆ ಖಾಲಿ ಖಾಲಿಯಾಗಿ ಕಂಡುಬಂತು. ತೀವ್ರ ಕುತೂಹಲ ಮೂಡಿಸಿದ್ದ ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಸೆಪ್ಟೆಂಬರ್ 3 ಬೆಳಿಗ್ಗೆ 7 ಸಾಯಂಕಾಲ 6 ಗಂಟೆಯವರೆಗೆ ಶಾಂತಿಯುತ ಮತದಾನ ಜರುಗಿತು.
ಆದರೆ ಮತದಾರರು ಈ ಚುನಾವಣೆ ಅಷ್ಟೊಂದು ಆಸಕ್ತಿ ತೋರಿಸದಿರುವುದು ಸಹ ಕಂಡು ಬಂತು. 55 ವಾರ್ಡ್ಗಳಿಗೆ ನಡೆದ ಪಾಲಿಕೆ ಚುನಾವಣೆಯಲ್ಲಿ ಮತದಾರ ಮತದಾನಕ್ಕೆ ಆಗಮಿಸಿದ್ದೇ ವಿರಳವಾಗಿತ್ತು. ಕೆಲ ವಾರ್ಡ್ಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಹಾಕಿದರೆ ಬಹುತೇಕ ವಾರ್ಡ್ಗಳಲ್ಲಿ ಮತದಾರರಿಲ್ಲದೆ ಮತಗಟ್ಟೆಗಳು ಖಾಲಿ ಖಾಲಿಯಾಗಿ ಕಂಡುಬಂದವು. ಮತದಾನವಾಗಿರುವ ನಗರದ ರಾಘವೇಂದ್ರ ಬಡಾವಣೆಯ ಗಾಲಿಬ್ ಕಾಲೋನಿಯ ಮಹಾತ್ಮ ಗಾಂಧಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಂಖ್ಯೆ 332 ಮತ್ತು 332/1 ಮತಗಟ್ಟೆಗೆ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಅದರಂತೆ ಶ್ರೀ ಸ್ವಾಮಿ ವಿವೇಕಾನಂದ ನಗರದ ಮಿಲೇನಿಯಂ ಶಾಲೆಯ ಮತಗಟ್ಟೆ ಸಂಖ್ಯೆ 66 ಪಿಂಕ್ ಮತಗಟ್ಟೆಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದರು. 1394 ಮತದಾರರ ಪೈಕಿ 320 ಪುರುಷರು ಹಾಗೂ 233 ಮಹಿಳಾ ಮತದಾರರು ಹಕ್ಕು ಚಲಾಯಿಸಿದ್ದು ವಿಶೇಷವಾಗಿತ್ತು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ವಾರ್ಡ್ ಸಂಖ್ಯೆ 12 ಶಿವಾಜಿನಗರ್, ಬೂತ್ ಸಂಖ್ಯೆ 90 ಕಲಬುರಗಿ ಗಂಜ್ ಪ್ರದೇಶದ ಎಪಿಎಂಸಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್ ಅವರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು. ಈ ಬಾರಿಯ ಪಾಲಿಕೆ ಎಲೆಕ್ಷನ್ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಾಲಿಗೆ ಬಹಳಷ್ಟು ಪ್ರತಿಷ್ಠೆಯ ಹಾಗೂ ಅಗ್ನಿಪರೀಕ್ಷೆ ಚುನಾವಣೆಯಾಗಿದೆ. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಪಾಲಿಕೆ ಚುನಾವಣೆ ಇಂದು ಬಿಜೆಪಿ ಹಾಗೂ ಜೆಡಿಎಸ್ ಸೇರಿದಂತೆ ಸ್ವತಂತ್ರ ಪಕ್ಷಗಳು ಪೈಪೋಟಿಯಲ್ಲಿವೆ. ಇನ್ನು ವಾರ್ಡ್ ಸಂಖ್ಯೆ 12 ಶಿವಾಜಿನಗರ್, ಬೂತ್ ಸಂಖ್ಯೆ 90 ಕಲಬುರಗಿ ಗಂಜ್ ಪ್ರದೇಶದ ಎಪಿಎಂಸಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್ ಅವರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಮತದಾನ ಮಾಡಿ ಮಾತನಾಡಿದರು. ಈಗ ತಾನೇ ನಾವು ಓಟನ್ನು ಹಾಕಿದೆವು. ಪೂರಾ ನಮ್ಮ ಪರಿವಾರ ಸಂಗಡ ಬಂದು ಓಟ್ ಹಾಕಿದೆವು. ಈ ವಾರ್ಡ್ನಲ್ಲಿ ವಿಠಲ್ ಜಾಧವ್ ಅವರು ಭಾರತೀಯ ಜನತಾ ಪಾರ್ಟಿ ಕಡಿದು ನಿಂತಿದ್ದಾರೆ. ಅವರು ಹೆಚ್ಚಿನ ಮತಗಳಿಂದ ಓಟ್ಲಿಂದ ಗೆದ್ದು ಬರ್ತಾರಂತ ಹೇಳಿದ್ರು. ಸರ್, ಎಲ್ಲ ಕಡೆಗೆ ನಾವು ಈಗ ಸುಮಾರು 7-8 ವಾರ್ಡ್ ನಮ್ಗೆ ಇದೇ ಎಲ್ಲ ತಿರುಗಾಡಿ ಬಂದೆವು.
ಹೆಚ್ಚಿಗೆ ಇದೆ. ಈ ಸಲ 28ರಿಂದ 29ರ ತನ ಬರ್ತಾವ ನಮ್ಮ ಬಿ ಜೆ ಪಿ ಬರ್ತಾವಂತ. ಅಲ್ಲ ಬಂದಿಲ್ಲ ಅಂದರೆ ಈ ಸಲ ಸಾಕಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಬಂದು ಸ್ವಲ್ಪ ವಾರ್ಡ್ ವಿಂಗಡೆ ಒಳಗಾಗಿದ್ದು ಇದೆಲ್ಲ ಪ್ಲಸ್ ಪಾಯಿಂಟ್ ಆಗಿ ನಾವು ಹೆಚ್ಚಿನ ಓಟ್ಲಿಂದ ಗೆದ್ದು ಬರ್ತೇವೆ. ಈ ಸಲ ಮೇಯರ್ ನಮ್ಮದಾಗೋದು ಖಚಿತ. ಅಲ್ಲ ವೋಟಿನ ಪರ್ಸೆಂಟೇಜ್ ಇನ್ನೂ ಆಗುತ್ತೆ, ಇನ್ನೂ 6 ಗಂಟೆ ತನಕ ಇದೆಯಲ್ಲ. ಈಗ ಹಬ್ಬ ಇರೋದ್ರಿಂದ ಮತ್ತು ಮುಸ್ಲಿಂ ಬಂದು ನಮಾಜ್ ಇದರಲ್ಲಿಂದ ಈ ಥರ ಎರಡೂ ಡಿಲೇ ಆಗ್ತಾ ಇದೆ. ಕಡಿ ಕಡಿಗೆ ಎಲ್ಲ ಆಗ್ಬಿಡ್ತದೆ. ಈಗ ನಾರ್ತ್ ಎಮ್ ಎಲ್ ಎ ಅವ್ರ ಪಿ ಎಮ್ ಎಲ್ ಎನ್ ಅಲ್ಲಿ ಆಗಿದೆ, ಬಿ ಜೆ ಪಿ ಕುಮ್ಮಕ್ಕಲ್ಲಿಂದ ಪೊಲೀಸರು ಅಲ್ಲೇ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಅದು ಪೊಲೀಸರು ಬಿ ಜೆ ಪಿ ಇಲ್ಲ ಇಲ್ಲ, ಅದು ನಮ್ಮೊಬ್ಬ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಲೀಡರ್ದೊಳದು ಯಾರ್ದು ಕೈವಾಡ ಇಲ್ಲ. ಅವ್ರು ಅಷ್ಟು ರಾತ್ರಿ ಓಡಾಡ್ನು ಬೇಡದು ಓಡಾಡ್ಬೇಕು ಯಾಕೆ ದುಡ್ಡು ಎಲ್ಲ ವಾರ್ಡಲ್ಲಿ ಸರ್. ಈಗ ಸುಮಾರು 7 ವಾರ್ಡ್ನಾಗ ಓಡಾಡಿದ್ದೇವೆ ನಾವು. 7 ವಾರ್ಡ್ನಾಗ ನಮ್ಗೆ ಯಾವ ಇನ್ಚಾರ್ಜ್ ಕೊಟ್ಟಿರು ಅವೆಲ್ಲ ಆಗಿದ್ದಿತ್ತವೆ. ಈ ಸಲ 6, 7, 8, 9, 11 ಇವಷ್ಟು 5 ವಾರ್ಡ್ಗಳು ಹೆಚ್ಚಿನ ಮತಗಳನ್ನು ಗೆದ್ದಿತ್ತು ಅಂತ ಹೇಳ್ತೇವೆ ನಾವು. ವಾರ್ಡ್ ಸಂಖ್ಯೆ 12ರ ಶಿವಾಜಿನಗರ್ ಎಪಿಎಂಸಿನಲ್ಲಿ ನಡೆದ ಪಾಲಿಕೆ ಚುನಾವಣೆ ಮತದಾನದ ವೇಳೆ ಮತಗಟ್ಟೆಗೆ ಆಗಮಿಸಿದ್ದ ಮತದಾರರೋರ್ವರ ಹೆಸರು ಮತದಾನ ಪಟ್ಟಿಯಲ್ಲಿ ಇಲ್ಲದಿರುವುದರಿಂದ ಅಸಮಾಧಾನ ಹೊರಹಾಕಿದರು. ವೋಟ್ ಹಾಕೋದು ಬಂದಿದ್ದಾಗ ಲಿಸ್ಟ್ನಲ್ಲಿ ಹೆಸರಿಲ್ಲದೆ ನನಗೆ ಕಡೆಗಣಿಸ್ತಾ ಇದ್ದಾರೆ. ನನ್ನದು ಪಾರ್ಟಿಗೆ 150 ಮತ್ತು ಸೀರಿಯಲ್ ನಂಬರ್ 500 ನನ್ನ ಹೆಸರು ಏಕನಾಥು. ನನ್ನದು ಎಪಿಕ್ ನಂಬರ್ ಇದೆ YCX 9690728. ಅದು ಯಾರು ನನಗೆ ವೋಟ್ ಹಾಕೋಕೊಡ್ತಾ ಇಲ್ಲ. ಇಲ್ಲಿ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂತಾರೆ. ಎಲ್ಲಿ ಹೋಗಿದೆ ನನಗೆ ಗೊತ್ತಿಲ್ಲ. ಯಾರಿಗೆ ನಾನು ಕೇಳಬೇಕು? ಹೆಸರಿಲ್ಲ ಅಂತ. ಇದು ನನ್ನ ಎಪಿಕ್ನಾಗ ಇದು ಅಡ್ರೆಸ್ ಬಂದಿದೆ. ಯಾವುದು? ಎ ಪಿ ಎಂ ಸಿ ಮಾರ್ಕೆಟ್ನ ಆಫೀಸ್ನಾಗ ಕಮಿಟಿ ಆಫೀಸ್. ಅದು ಅಲ್ಲೇನು ಇಸಿ ವಾರ್ಡ್ ನಂಬರ್ ಇದೆಯಲ್ಲ, ನಮ್ದೆಲ್ಲ ವಾರ್ಡ್ ಬರೋದು ಇಲ್ಲೇ ಬರೋದು 12 ನಂಬರ್. ನಮ್ದೆಲ್ಲ 40 ಕೋಟಿ ಇದೆ ಹೊಸಮಂದಿ ಇಲ್ಲೇ ಅದ ನಾನು ಒಂದೇ ಕಾಣ್ತಾ ಇಲ್ಲ. ನಿಮ್ಮ ಮನೆಯವರು ಎಲ್ಲರೂ ಎಲ್ಲ ಇಲ್ಲೇ ಬರ ಹಾಕಿದ್ದಾರೆ. ಇನ್ನು ಹಾಕಿ ಬರ್ತಾರೆ. ಈಗ ಯಾರು ಅಂಗನವಾಡಿದವ್ರು ಕೊಡ್ತಾರಲ್ಲ ಇದು, ಅವ್ರು ಯಾರು ತಂದು ಕೊಡೋಂಗಿಲ್ಲ. ಅವ್ರು ತಮ್ಮ ಮನೆಗೆ ಮುಡುವ ಪೂಜೆ ಮಾಡ್ಕೊಂಡು ಬಿಡ್ತಾರೋ ದೇವಿ ಕಟ್ಟಿಸ್ಕೊಂಡು ನಮ್ಮ ಫೋಟೋಗಳೆಲ್ಲ. ಈಗ ನೀವು ಲಿಸ್ಟ್ ತೆಗೆದಿರೋದಲ್ಲಿ ಇದು ಲಿಸ್ಟ್ ಆನ್ಲೈನ್ ತೆಕ್ಕೊಂಡಿದ್ದು ನಾನು. ಯಾವುದ್ರಲ್ಲಿ? ಇದನ್ನ ಎಲೆಕ್ಷನ್ ಇವಳದ ಅದರಲ್ಲಿ ಹೆಸರು ಅದು ಇದೆ ಅಲ್ಲ. ನಾನು ಆ್ಯಪ್ನ ತೋರಿಸ್ತಾ ಇದ್ದೀನಿ ಅಲ್ಲ, ನಿಮ್ಗೆ ಆ್ಯಪ್ನಾಗ ಇದೆ. ಮತ್ತು ಇಲ್ಲಿ ಲಿಸ್ಟಲ್ಲಿ ಇಲ್ಲ. ಇಲ್ಲಿ ಏನಾದರೂ ಕೇಳಿದ್ರು? ಏನಾದರೂ ಕೇಳಿದ್ರು? ಲಿಸ್ಟ್ನಾಗ ಹೆಸರಿಲ್ಲ. ವಾರ್ಡ್ನ ಪಾರ್ಟ್ ನಂಬರ್ 150 ಅಂತ ವೋಟಿಂಗ್ ಕೊಡಲ್ಲ ಕೊಡಲ್ಲ ಟೀಚರ್ ಅಂತ ಹೇಳಿದ್ರಿ ಅವರು. ಹೌದು, ನನಗೆ ಅದು ಕಾರಣ. ಈಗ ಏನಾಗ್ಯದ್ರಿ, ವಾರ್ಡ್ ನಂಬರ್ 12 ಆಗ್ಯದ್ರಿ. ಹೌದು ಆಗಿದೆ. ವಾರ್ಡ್ ನಂಬರ್ 8 ಇದ್ದದ್ದು 12 ಆಗಿ ಏನಾಗ್ಯದ, ವೋಟರ್ಸ್ ಎಲ್ಲ ಡಿವೈಡ್ ಆಗ್ಯದ್ರಿ. ಸರಿ. 93, 94, 95, 96 ಹಿಂಗೆಲ್ಲ ಒಂದು ಮನೆಯಾಗ ಇದ್ದವರು ಏನು ವೋಟರ್ಸ್ಗಳು ಏನಾಗ್ಯಾರ ಪೂರಾ ಎಲ್ಲ ಕಡೆ ಡಿವೈಡ್ ಆಗ್ಯಾರ. ಆದ್ರೆ ಈ ಹೆಸರು ಎಲ್ಲಿ ಬರ್ತದ ಅನ್ನೋದು ನಮಗೆ ಹೊಸ ವೋಟರ್ ಲಿಸ್ಟ್ ಕೊಟ್ಟಿಲ್ರಿ. ನಾವು ಇದಕ್ಕೆ ಏನು ಬಟ್ ಹೊಸದು ಈಗೇನು ಪ್ರಿಂಟ್ ಆಗ್ಯದಲ್ರಿ ವಾರ್ಡ್ ನಂಬರ್ 12 ಅಂತ, ಅದು ವೋಟರ್ ಲಿಸ್ಟ್ ನಮಗೆ ಕೊಟ್ಟಿಲ್ಲ. ಇದು ಎಲ್ಲಿ ಬರ್ತದ ಅಂತ ನಮ್ಗೆ ಹುಡುಕಲಿಕ್ಕೂ ಅವಕಾಶ ಇಲ್ಲರಿ. ಮೊದಲಿನ ಪಾರ್ಟ್ಗಳು ನಮ್ಮ ಹತ್ರ ಆದ್ರೆ ಅವು ಏನು ಯೂಸ್ ಇಲ್ಲರಿ. ಈಗ ಅದಕ್ಕಾಗಿ ಏನದಂತಂದ್ರೆ ಈಗ ಇವರು ಹೋಗ್ಯಾರ ಅಲ್ಲಿ ಇಲ್ಲಿ ನಂಬಲ್ಲೂ ಬಂದಿರಿ ನಂಬಲ್ಲಿಲ್ಲ. ಅದಕ್ಕಾಗಿ ಏನದಂತಂದ್ರೆ ಈಗ ಯಾರು ಇದು ವೋಟರ್ಸ್ ಎಲ್ಲಿ ಅಲ್ಲಿ ಹಾಕ್ಲಿಕ್ಕತ್ತಾರಲ್ರಿ ಅಲ್ಲಿ ನೀವು ಚೆಕ್ ಮಾಡಿಸ್ಕೋರಿ ಅಂತ ನಾವು ಹೇಳ್ಪಟ್ಟು ಕಳಿಸಿದ್ದೇವ್ರಿ. ಎಲ್ಲಿ ಸಿಕ್ಕಿಲ್ಲ ಅಂತ ರೀ. ಇದು ಶ್ರಾವಣ ಮಾಸ ಬರುವಾಗ ಹಬ್ಬಗಳ ಸಾಲಿನೊಂದಿಗೆ ಬರುತ್ತದೆ. ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಮುಖವಾದ ಮಾಸವಾಗಿದೆ. ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ನಿಮಿತ್ತ ಅತ್ಯಂತ ಸಡಗರದಿಂದ ಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿ ಆರಾಧಿಸಲಾಯಿತು. ಶ್ರಾವಣ ಮಾಸದ ಪ್ರತಿದಿನವೂ ವಿಶೇಷ ದಿನವೆಂದೇ ಹೇಳ್ಬೋದು. ಈ ತಿಂಗಳಲ್ಲಿ ವ್ರತಗಳನ್ನು ಮಾಡುವ ಮಹಿಳೆಯರು ಎಲ್ಲ ರೀತಿಯ ಸುಖ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ಎಂದು ಅಚಲವಾದ ನಂಬಿಕೆಯು ಸನಾತನ ಧರ್ಮದ ಸ್ತ್ರೀಯರಲ್ಲಿದೆ. ಈ ಮಾಸದಲ್ಲಿ ಈ ಬಾರಿ 4 ಶುಕ್ರವಾರ ಇರುವುದರಿಂದ ಇಂದು ಕೊನೆಯ ಶುಕ್ರವಾರವಾಗಿರುವುದರಿಂದ ಸುಮಂಗಲಿಯರು ಲಕ್ಷ್ಮೀ ತಾಯಿಗೆ ವಿಶೇಷ ಅಲಂಕಾರ ಮಾಡಿ ಆರಾಧಿಸಿದರು. ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು, ಆಸ್ತಿ, ವಿದ್ಯೆ, ಪ್ರೀತಿ, ಪ್ರಸಿದ್ಧಿ, ಶಾಂತಿ, ಸುಖ ಲಭ್ಯವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಮಹಾಲಕ್ಷ್ಮಿ ಪೂಜೆಯಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಇದನ್ನು ಲಕ್ಷ್ಮೀ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಲಾಗುತ್ತದೆ. ವಾರದಲ್ಲಿ ಶುಭವಾರ ಶುಕ್ರವಾರ, ಮಂಗಲೆಯರ ಸಂಭ್ರಮದ ಶುಕ್ರವಾರ,
ವಾರದಲ್ಲಿ ಶುಭವಾರ ಶುಕ್ರವಾರ ಮಂಗಲೆಯರ ಸಂಭ್ರಮದ ಶುಕ್ರವಾರ ಶ್ರೀಹರಿಮನ ರಾಣಿಯ ಪೂಜಿಸುವಾರ ಶ್ರೀ ಮಹಾಲಕ್ಷ್ಮೀ ಒಲಿದು ಬರುವ ವಾರ ವಾರದಲ್ಲಿ ಶುಭವಾರ ಶುಕ್ರವಾರ ಮಂಗಲೆಯರ ಸಂಭ್ರಮದ ಶುಕ್ರವಾರ ದಿನನಿತ್ಯ ಬೆಲೆಗಳ ಏರಿಕೆಗೆ ಬೇಸತ್ತಿರುವ ಮತದಾರರು ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಬಿಜೆಪಿ ಚಾಟಿ ಏಟು ನೀಡಲಿದ್ದಾರೆ ಮಾಜಿ ಎಂಎಲ್ಸಿ ಅಲ್ಲಂಪ್ರಭು ಪಾಟೀಲ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಶಿವರಾಶ್ರೀ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು. 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್.
ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬಲ್ಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363 9164921211. ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದಿನನಿತ್ಯ ಬೆಲೆಗಳು ಏರಿಕೆ ಬೇಸತ್ತಿರುವ ಮತದಾರರು ಈ ಬಾರಿಯ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಬಿಜೆಪಿಗೆ ಚಾಟಿಯೇಟು ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ವಾರ್ಡ್ ಸಂಖ್ಯೆ 44 ಎಂಎಸ್ಕಿಮೆಲ್ ಪ್ರದೇಶದ ಬೂತ್ ಸಂಖ್ಯೆ 370 ಚಾಣಕ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಟುಂಬ ಸಮೇತ ಮತ ಚಲಾಯಿಸಿದ ಮಾಜಿ ಎಂಎಲ್ಸಿ ಅಲ್ಲಂಪ್ರಭು ಪಾಟೀಲ್ ಅವರು ಮಾತನಾಡಿದರು. ಇವತ್ತು ನಮ್ಮ ಕಲಬುರ್ಗಿ ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇದೆ. ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ 7 ಶಾಂತ ರೀತಿಯಿಂದ, ಯಾಕಂದರೆ ಇವತ್ತು ಶುಕ್ರವಾರ ಶ್ರಾವಣ ಪೂಜೆ, ಮಹಾಲಕ್ಷ್ಮಿ ಪೂಜೆ ಮತ್ತು ಶುಕ್ರವಾರ ನಮಾಜ್ ಇರೋದರಿಂದ ಭಾಳ ಮಂದಗತಿಯಲ್ಲಿ ಬೆಳಗ್ಗಿನ ಪ್ರಾರಂಭ ಆಗಿದ್ದು, ಮಧ್ಯಾಹ್ನದಿಂದ ತುರ್ತಿನ ಗತಿಯಲ್ಲಿ ಎಲ್ಲ ಬೂತ್ಗಳಲ್ಲಿ ಕೂಡ ಮತದಾನ ಭಾಳ ಬಿರುಸಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಗೆ ಹೆಚ್ಚಿನ ಒಲವು ಅಭ್ಯರ್ಥಿಗಳು ಏನಪ್ಪ ಅಂದರೆ ಇವತ್ತು ಜನರು ಮತವನ್ನು ಹಾಕಿ ಗೆಲ್ಲಿಸ್ತಕ್ಕಂಥ ಉತ್ಸಾಹ ತೋರ್ತಿದ್ದಾರೆ. ಯಾಕಂದರೆ BJP ಕೇಂದ್ರ ಮತ್ತು ರಾಜ್ಯದ ಎರಡೂ ಕಡೆ ಏನಪ್ಪ ಅಂದರೆ ಬೆಲೆ ಏರಿಕೆಯಿಂದ ಜನರಿಗೆ ಬೇಸತ್ತು ನಮ್ಮ ಪಕ್ಷದ ಅಭ್ಯರ್ಥಿಯೊಬ್ಬರು ಜನ ಮತವನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕಳಕಳಿಯಿಂದ ಮಾಡಿಕೊಡ್ತೇನೆ, ಸಾಯಂಕಾಲದವರೆಗೂ ಏನು ಬೆಲೆ ಏರಿಕೆಗೆ ತಕ್ಕ ಉತ್ತರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿನಿಂದ ಆ ಸರ್ಕಾರಕ್ಕೆ ಒಂದು ಚಾಟಿ ಇಟ್ಟುಕೊಟ್ಟಂಗೆ ಆಗ್ತದೆ ಅಂತೇಳಿ ನಾನು ಕಳಕಳಿ ವಿನಂತಿ ಮಾಡಿ ಹಸ್ತಕ್ಕೆ ಮತ ಹಾಕಬೇಕಂತ ಕೇಳ್ಬೋದು. ವರ್ಷಗಳಿಂದ ಮಹಾನಗರ ಪಾಲಿಕೆಯಡಿ ನಗರದ ಅಭಿವೃದ್ಧಿಯಾಗಿಲ್ಲ. ಆದರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ 200 ಕೋಟಿ ರೂಪಾಯಿ ಅಡಿಯಲ್ಲಿ ಕಲಬುರ್ಗಿ ಅಭಿವೃದ್ಧಿಗಾಗಿ ಶ್ರಮಿಸಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ನಮೂಶಿ ಅವರು ಮತದಾನಗೈದು ಮಾತನಾಡಿದರು. ರಾಜ್ಯ ಹಾಗೂ ಕೇಂದ್ರದಲ್ಲಿ BJP ಸರ್ಕಾರವಿದ್ದು ಪಾಲಿಕೆ ಚುನಾವಣೆಯಲ್ಲೂ ನಮ್ಮದೇ ಗೆಲುವು ಎಂದು ವಿಶ್ವಾಸ ವ್ಯಕ್ತಪಡಿಸಿದ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ನಮೂಶಿ ಅವರು ಬೂತ್ ಸಂಖ್ಯೆ 303 NV ಕಾಲೇಜಿನಲ್ಲಿ ಮತದಾನ ಮಾಡಿ ಮಾತನಾಡಿದರು. ಬಹಳ ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗುಲ್ಬರ್ಗ ನಗರದಲ್ಲಿ ಭಾಳ ಬಿರುಸಿನ ಒಂದು ಮತದಾನ ನಡೀತಾ ಇದೆ. ನಾನು ಅನೇಕ ಒಂದು 15-20 ಬೂತ್ಗಳಿಗೆ ನಾನು ಭೇಟಿ ಕೊಟ್ಟು ನೋಡಿದ್ದೇನೆ. ಎಲ್ಲ ಕಡೆ ಮತದಾರರು ಖುಷಿಯಿಂದ ಬಂದು ವೋಟ್ ಹಾಕಿಟ್ಟಿದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಇದೇನೊಂದು ಸಂಕೇತ ಅಂತಂದರೆ ಖಂಡಿತ ಯಾರು ನಾರ್ಮಲಿ ಪೋಲಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆದರೆ ಇವತ್ತು ಚೆನ್ನಾಗಿ ಮತದಾನ ಆಗ್ತಾ ಇದೆ ಅಂತಂದರೆ ಇದು BJP ಪರ ಮತದಾನ ಇದೆ ಅಂತಂದು ನನಗೊಂದು ವಿಶ್ವಾಸ ಇದೆ. ಇವತ್ತು ಅನೇಕ ವರ್ಷದಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆ ಪ್ರಮಾಣದಲ್ಲಿ ಆಗಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅನೇಕ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಅಲ್ಲೇನು ವಿಶೇಷವಾದಂಥ ಡೆವಲಪ್ಮೆಂಟ್ ಆಗಿಲ್ಲ, ಅಥವಾ ದೊಡ್ಡ ಪ್ರಮಾಣದ ಹಣ ಕೂಡ ಯಾವುದೇ ಒಂದು ಡೆವಲಪ್ಮೆಂಟ್ ಫಂಡ್ ಏನೇನು ಬಂದಿಲ್ಲ. ಆದರೆ ಅದೇ ಯಡಿಯೂರಪ್ಪ ಸರ್ಕಾರದಲ್ಲಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 200 ಕೋಟಿ ರೂಪಾಯಿ ಬಂತು ಅವ್ರ ಅವಧಿಯಲ್ಲಿ. ಆ 200 ಕೋಟಿ ರೂಪಾಯಿದೊಂದು ನಿಜವಾಗಲೂ ಭಾಳಷ್ಟು ರಸ್ತೆಗಳು ಗುಲ್ಬರ್ಗ ನಗರದಲ್ಲಿ ಸುಧಾರಣೆ ಆಯಿತು. ಆಮೇಲೆ ಒಳಚರಂಡಿ ಆಗಲಿ ಅಥವಾ ಒಟ್ಟಾರೆ ಏನು ಮಹಾನಗರ ಪಾಲಿಕೆ ಅಡಿಯಲ್ಲಿ ಏನು ನಾವು ವ್ಯವಸ್ಥೆಯನ್ನು ಮಾಡಬೇಕು, ಅವೆಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಕ್ಕಾಗಿ ಇವತ್ತು ಜನರಿಗೆ ಒಂದು ವಿಶ್ವಾಸ ಮೂಡಿದೆ. ಉದ್ಯಾನವನ ಆಗಲಿ ಅಥವಾ ಇವತ್ತು ಈವನ್ ಎಲೆಕ್ಟ್ರಿಸಿಟಿ ಆಗಲಿ ಎಲ್ಲನೂ ಒಂದು ಕಾರ್ಪೊರೇಷನ್ BJP ಕೈಯಲ್ಲಿತ್ತು ಅಂತಂದರೆ ಕೇಂದ್ರ ಸರ್ಕಾರ ನಮ್ಮದು, ರಾಜ್ಯದ ಸರ್ಕಾರ ನಮ್ಮದು, ಇಲ್ಲಿ ಕೂಡ ಅವ್ರು ಹಣ ಕೊಡ್ತಾರೆ ಅಂತಂದು ಒಂದು ಉದಾಹರಣೆ ಹೇಳಬೇಕಂದ್ರೆ 837 ಕೋಟಿ ರೂಪಾಯಿ ಕುಡಿಯೋ ನೀರಿನ ಯೋಜನೆ ಇವತ್ತು 24/7 ಇದು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರದ 70% ಪಾಲು ಕೇಂದ್ರ ಸರ್ಕಾರದೇ ಇದೆ, ರಾಜ್ಯ ಸರ್ಕಾರದ ಒಂದು ಸ್ವಲ್ಪ ಪಾಲ ಮತ್ತು 7% ಮಹಾನಗರ ಪಾಲಿಕೆ ಹಣ ಅದು ಕೊಡುತ್ತೆ. ಬಿಜೆಪಿ
ಬಿಜೆಪಿ ಸರ್ಕಾರ ನುಡಿದಂತೆ ನಡೆಯದ ಸರ್ಕಾರವಾಗಿದೆ. ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆಗೆ ಜನ ಬೇಸತ್ತು ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ಕಲಬುರಗಿ ಕಾಂಗ್ರೆಸ್ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ವಾಣಿಶ್ರೀ ಸಗರ್ಕರ್ ಅಭಿಪ್ರಾಯಪಟ್ಟರು. ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ನಗರದ ನೂತನ ವಿದ್ಯಾಲಯ ಶಾಲೆಯಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನಗೈದರು. ಇನ್ನು ಮತದಾನಕ್ಕೆ ವಯೋವೃದ್ಧರು ಬಂದು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ಬಳಿಕ ಕಾಂಗ್ರೆಸ್ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ವಾಣಿಶ್ರೀ ಸಗರ್ಕರ್ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ 55 ಕ್ಯಾಂಡಿಡೇಟ್ಸ್ ಕಣಕ್ಕೆ ಇಳಿಸಿದ್ದಾರೆ. 27 ನಾರ್ತಿಂದ 23 ಸೌತಿಂದ. ಸೊ ಎಲ್ರಿಗೂ ನಾನು ಆಲ್ ದಿ ಬೆಸ್ಟ್ ಕ್ಯಾಂಡಿಡೇಟಿಗೆ ನಿಂತಂಥ ಕ್ಯಾಂಡಿಡೇಟಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತು ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಈ ಒಂದು ಮುಂದಿನ ದಿಕ್ಸೂಚಿಯನ್ನು ತೋರಿಸುವಂಥ ಒಂದು ಚುನಾವಣೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂತಂದರೆ ಜನರು BJP ಸರ್ಕಾರಕ್ಕೆ ಬೇಸತ್ತು ಇವತ್ತು ಕಾಂಗ್ರೆಸ್ಸಿನ ಕೈ ಹಿಡಿಯುವಲ್ಲಿ ಜನರೇ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು BJP ಸರ್ಕಾರ ಇವತ್ತು ನುಡಿದಂತೆ ನಡೆಯದ ಸರ್ಕಾರ BJP ಸರ್ಕಾರ ಇರೋದು. ಇವತ್ತು ಮಹಿಳೆಯರಿಗೆ ತುಂಬ ನೋವಿದೆ. ಸಿಲಿಂಡರ್ ಗ್ಯಾಸ್ ರೇಟ್ ಜಾಸ್ತಿ ಇರ್ಬೋದು, ಪೆಟ್ರೋಲ್ ರೇಟ್ ಹೈಕ್ ಇರ್ಬೋದು. ಹಾಗೂ ಮೊನ್ನೆ ತಾನೇ ತಾವೆಲ್ಲ ನೋಡಿದ್ರಿ, ಒಂದು ಮಹಿಳಾ ಸಚಿವೆಯಾಗಿ ಶಶಿಕಲಾ ಜೊಲ್ಲೆಯವರು ಎಂಥ ಕೆಲಸ ಮಾಡಿದ್ದಾರೆ ಅಂತಂತಂದರೆ, ಮಕ್ಕಳು, ಚಿಕ್ಕ ಮಕ್ಕಳು ಹಾಗೂ ಗರ್ಭಿಣಿಯರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ, ಮೊಟ್ಟೆ ಸಲುವಾಗಿ ಅವರು ಒಂದು ಡೀಲ್ ಮಾಡಿ ತಿಂಗಳಿಗೆ 1 ಕೋಟಿ ರೂಪಾಯಿ ಕೊಡುವಂಥದ್ದು ಒಂದು ಲಂಚ ಹಗರಣ ಮಾಡಿದರು. ಅಂಥ ಸಚಿವಿಗೆ ತಂದು ಮತ್ತೆ ಇವರು ಮಿನಿಸ್ಟರ್ ಸೀಟ್ ಕೊಟ್ಟಿದ್ದಾರೆ BJPಯಲ್ಲಿ. ಇಂಥ ಸರ್ಕಾರ ಜನಕ್ಕೆ ಬೇಕಾ? ನಮಗೆಲ್ಲರೂ ಜನರು ಹೇಳ್ತಾ ಇದ್ದಾರೆ, ಮಹಿಳೆಯರು ಹೇಳ್ತಾ ಇದ್ದಾರೆ, ನಾವು ಈ ಸರ್ತಿ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ, BJPಗೆ ನಾವು ತರದಂಗಿಲ್ಲ, ಎಲ್ಲಿ ಹೋದರೂ ನಾವು ಕಾಂಗ್ರೆಸ್ ಜೊತೆಗಿದ್ದೀವಿ ಅಂತಂತ ಹೇಳ್ತಾ ಇದ್ದಾರೆ. ನಾನು ಇವತ್ತು ಹೇಳಕ್ಕೆ ಇಚ್ಛಪಡ್ತೀನಿ, 55 ವಾರ್ಡಲ್ಲಿ ಕಾಂಗ್ರೆಸ್ ಧ್ವಜ ನಮ್ಮದೇ ಧ್ವಜ ಏರಿಸ್ತೀವಿ ಅಂತಂತ ಹೇಳಕ್ಕೆ ಇಚ್ಛಪಡ್ತೀನಿ. ಥ್ಯಾಂಕ್ ಯು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಅಂಗವಾಗಿ ನಗರದ ವಾರ್ಡ್ ಸಂಖ್ಯೆ 5 ಬೂತ್ ಸಂಖ್ಯೆ 34 ನಂದಿ ಕಾಲೋನಿಯಲ್ಲಿ BJP ಮುಖಂಡ ಸಿದ್ದಾಜಿ ಪಾಟೀಲ್ ಮತ ಚಲಾಯಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ವಾರ್ಡ್ ಸಂಖ್ಯೆ 5 ಬೂತ್ ಸಂಖ್ಯೆ 34 ನಂದಿ ಕಾಲೋನಿಯಲ್ಲಿ BJP ಮುಖಂಡ ಸಿದ್ದಾಜಿ ಪಾಟೀಲ್ ಮತ ಚಲಾಯಿಸಿ ಮಾತನಾಡಿದರು. ಇಂದು ನಾನು ವಾರ್ಡ್ ನಂಬರ್ 5 ಮತನ ಮಾಡಿದ್ದು, ಇದಲ್ಲದೆ ಕೂಡ ಕಲಬುರಗಿ ಮಹಾನಗರದ ಎಲ್ಲ ವಾರ್ಡ್ಗಳು ಕೂಡ ಸುತ್ತಾಡಿದ್ದೇನೆ. ಎಲ್ಲೆಡೆ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಪರವಾಗಿ ಒಲಿವಿದೆ. ನಮ್ಮ ಕಲಬುರಗಿ ಅಭಿವೃದ್ಧಿಗಾಗಿ, ಸ್ವಚ್ಛ ಸುಂದರ ಮತ್ತು ಸುರಕ್ಷಿತ ಕಲಬುರಗಿಗಾಗಿ ನಾವು ಏನು ಹೇಳಿದ್ವಿ ಅದೇ ರೀತಿ ಎಲ್ಲ ಕಲಬುರಗಿ ಮಹಾನಗರ ಜನರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ನಾವು ಒಂದು ಕನಸಿನ ಕಲಬುರಗಿ ಒಂದು ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾವು ಧ್ವಜವನ್ನು ಹಾಸ್ತೀವಿ ಅಂತ ಈ ಮೂಲಕ ನಾನು ಹೇಳಬೇಕು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಅಂಗವಾಗಿ ನಗರದ ವಾರ್ಡ್ ಸಂಖ್ಯೆ 52 ಧರ್ಮರಾಜ್ ಹೇರೂರ್ ಹಾಗೂ ಅವರ ಪತ್ನಿ ಪೂಜಾ ಹೇರೂರ್ ಹಕ್ಕು ಚಲಾಯಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಅಂಗವಾಗಿ ನಗರದ ವಾರ್ಡ್ ಸಂಖ್ಯೆ 52 ಧರ್ಮರಾಜ್ ಹೇರೂರ್ ಹಾಗೂ ಅವರ ಪತ್ನಿ ಪೂಜಾ ಹೇರೂರ್ ಅವರು ಮತದಾನ ಮಾಡಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 30°C, ಕನಿಷ್ಠ 23°C ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆ 55 ವಾರ್ಡ್ಗಳಲ್ಲಿ ನಡೆದ ಶಾಂತಿಯುತ ಮತದಾನ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ಕುಟುಂಬ ಸಮೇತ ಮತ ಚಲಾಯಿಸಿದ ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್. ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಅಂಗವಾಗಿ ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಗೆ ನೆರವೇರಿದ ಪೂಜೆ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಶಿವರಾಶ್ರೀ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಯೂ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363, 9164921211.